ನಿಮ್ಮ ನೆಚ್ಚಿನ ಸೀರಿಯಲ್ಗಳನ್ನು ಟಿವಿಯಲ್ಲಿ ಪ್ರಸಾರ ಆದ ತಕ್ಷಣವೇ ವೀಕ್ಷಿಸಿ ಸನ್ ನೆಕ್ಸ್ಟ್ ಆಪ್ನಲ್ಲಿ ಭಾರತದ ಬಳಕೆದಾರರಿಗೆ ಉಚಿತ ಈಗಲೇ ಡೌನ್ಲೋಡ್ ಮಾಡಿ ಮತ್ತೆ ಶರಣಮ್ಮ ವಿಜಿ ಒಳ್ಳೆಯವರ ನೀವು ಅನ್ಕೊಂಡಂಗೆ ಪರವಾಗಿಲ್ಲ ಬಿಡು ಏನು ತೊಂದರೆ ಇಲ್ಲ ಅಂತ ಹಳೇದನ್ನೆಲ್ಲ ಮರ್ತುಬಿಟ್ಟು ಮುಂದಕ್ಕೆ ಚೆನ್ನಾಗಿರೋಣ ಅಂತ ಹೇಳಿದ್ರೆ ಸರಿ ಅದನ್ನು ಬಿಟ್ಟು ನನ್ನ ಹತ್ರ ಇಡೀ ಮನೆಯವರು ಎಲ್ಲ ವಿಷಯನ ಮುಚ್ಚಿಟ್ಟು ನನಗೆ ಮೋಸ ಮಾಡಿದ್ರು ಅಂತ ಏನಾರವನು ಅನ್ಕೊಂಡ್ರೆ ಆಮೇಲೆ ಗತಿ ಏನು ಅಂತ ನಾನು ಯೋಚನೆ ಮಾಡ್ತಾ ಇರೋದು ನೀನ್ ಮಚ್ಚಿಟ್ಕೊಂಡು ರೋಡಲ್ಲಿ ಓಡಾಡಿದ್ ನೋಡಿನೆ ಭುವಿಯಕ್ಕ ನನಗ್ ಫೋನ್ ಮಾಡಿ ಹೇಳಿದ್ಲು ನಾನ್ ನಿನಗ್ ಅಷ್ಟು ಹೇಳಿದ್ರು ನಿನ್ ಬುದ್ಧಿ ಇಲ್ದೇ ಇರೋಳ್ ತರ ವಿಜಯವ್ರ ಹತ್ರ ನಿನ್ ವಿಷಯನ ಹೇಳಲಿಲ್ವಾ ಅಂತ ನನ್ನೇ ಪ್ರಶ್ನೆ ಮಾಡಿದ್ಲು ಮಾವ ಮುರಳಿ ಮಾವ ಏನಾದ್ರೂ ಅನಾಹುತ ಮಾಡಿದ್ರೆ ಏನ್ ಗತಿ ಅಂತ ಕೇಳಿದ್ಲು ನಾನು ಏನು ಉತ್ತರ ಕೊಡೋದು ಅಂತ ಕಂಗಾಲಾಗ್ಬಿಟ್ಟೆ ನೋಡು ದೀಪು ನನಗೆ ನಮ್ಮ ಅಕ್ಕನ ಮಕ್ಕಳು ಜೀವನ ತುಂಬಾ ಮುಖ್ಯ ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಆ ಪಾಪಿ ನನ್ನ ಮಗು ನಾನು ಕೊಲ್ಲೋದಿಲ್ಲ ಅವನ್ ಚೆನ್ನಾಗಿ ಹೆದರಿಸಿ ಬೆದರಿಸಿ ಅವನ ಈ ಊರು ಬಿಟ್ಟು ಹೋಗ್ಬೇಕು ಹಾಗೆ ಮಾಡ್ತೀನಿ ಮಾವ ಯಾವುದೇ ಕಾರಣಕ್ಕೂ ನನ್ನ ವಿಷಯ ಅಪ್ಪನ ಗೊತ್ತಾಗಬಾರ್ದು ಗೊತ್ತಾದ್ರೆ ಅಪ್ಪ ಜೀವಂತವಾಗಿರೋದಿಲ್ಲ ನನ್ನ ಮಗಳು ಈ ತರ ಎಲ್ಲ ತಪ್ಪು ಮಾಡಿದಾಳೆ ಅಂತ ಎದೆ ಹೊಡ್ಕೊಂಡು ಪ್ರಾಣ ಬಿಟ್ಬಿಡ್ತಾರೆ ಮಾವ ದೀಪು ಅಳಬೇಡಮ್ಮ ನಾನು ಒದ್ದಾಡ್ತಾ ಇರೋದು ಅದಕ್ಕೆ ಅಲ್ವೇನೆ ಬಾವನ್ಗೆ ಈ ವಿಷಯ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು ನೀನೇನ್ ಎದುರ್ಕೊಂಬೇಡ ನಾನು ಅವನ ಮಟ್ಟ ಹಾಕ್ತೀನಿ ಮಾವ ಯಾರೋ ಮೂರನೇ ವ್ಯಕ್ತಿಯಿಂದ ವಿಷಯ ಗೊತ್ತಾಗೋ ಬದಲು ನಾನೇ ಹೇಳ್ಬಿಡೋದು ಒಳ್ಳೇದಲ್ವಾ ಇವ್ರು ಯಾವಾಗ್ಲೂ ನಿನ್ ಸಮಸ್ಯೆ ಏನು ನಿನ್ ಸಮಸ್ಯೆ ಏನು ಅಂತ ಕೇಳ್ತಾನೆ ಇರ್ತಾರೆ ಇಷ್ಟು ನನ್ನ ಸಮಸ್ಯೆ ರೀ ಅಂತ ಹೇಳ್ಬಿಡ್ತೀನಿ ಆಗ ನನ್ನ ಮನ್ಸಿಗೂ ನಿರಾಳ ಆಗುತ್ತೆ ಆಮೇಲೆ ಬೇಕಾದ್ರೆ ಅವರೇ ನಿರ್ಧಾರ ಮಾಡ್ಲಿ ನಾನು ಅವ್ರಿಗೆ ಬೇಕಾ ಬೇಡವಾ ಅಂತ ಇದನ್ನೇ ದಡ್ತಾನ ಅನ್ನೋದು ದೀಪು ದೀಪು ಯಾವ ಗಂಡ್ಸು ಈ ತರ ವಿಚಾರನ ಹಗುರವಾಗಿ ತಗೊಳ್ಳಲ್ಲ ವಿಜಿ ಒಳ್ಳೆಯವನೇ ದೇವ್ರಂತವನೇ ಹಾಗಂತ ಈ ವಿಷಯನ ಹೇಗೆ ತಗೊಳ್ತಾನೋ